ಓಂ ಗಂಗಣಪತಯ ನಮಃ ಶ್ರೀ ಗೌರಭ್ಯೋ ನಮಃ ಹರಿ ಓಂ ನಮಸ್ಕಾರ ಈ ದಿವಸ ಶೃಂಗೇರಿಯ ಶಾರದಾಪೀಠದ ಶ್ರೀ ಶಂಕರಮಠದ ಅವಿಚ್ಛಿನ್ನ ಗುರುಪರಂಪರೆಯ ಮೂವತ್ತನಾಲ್ಕನೆಯ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮೂರು ಮಹಾಸ್ವಾಮಿಗಳು ಇವರ ಬಗ್ಗೆ ಕೆಲವು ಮಾತುಗಳನ್ನು ಪ್ರಯತ್ನ ಶ್ರೀಗಳ ಪೂರ್ವಾಶ್ರಮದ ಹೆಸರು ನರಸಿಂಹಶಾಸ್ತ್ರಿಗಳು ಅಂತ ಅವರ ಜನ್ಮ ದಿನಾಂಕ ಹದಿನಾರು ಅಕ್ಟೋಬರ್ ಸಾವಿರದ ಎಂಟುನೂರ ತೊಂಬತ್ತೆರಡು ನಾಮ ಸಂವತ್ಸರ ಆಶ್ವಯಜ ಶುಕ್ಲ ಪಕ್ಷದ ಏಕಾದಶಿ ಆ ದಿನ ಅವರ ಜನನ ಆಗುತ್ತೆ ಅವರ ತಂದೆಯವರ ಹೆಸರು ಗೋಪಾಲಶಾಸ್ತ್ರಿ ಅಂತ ತಾಯಿಯವರ ಹೆಸರು ಲಕ್ಷ್ಮಮ್ಮ ಅಂತ ಬಾಲಕರಿಗೆ ಎಂಟನೇ ವರ್ಷಕ್ಕೆ ಉಪನಯನವನ್ನು ಮಾಡ್ತಾರೆ ಬಾಲಕ ತ್ರಿಕಾಲ ಸಂಧ್ಯಾ ವಂದನೆಯನ್ನು ಹಾಗೂ ಎರಡು ಬಾರಿ ಅಗ್ನಿಕಾರ್ಯವನ್ನು ಪ್ರತಿನಿತ್ಯ ಮಾಡ್ತಾ ಇರ್ತಾರೆ ಇವರಿಗೆ ಹನ್ನೆರಡು ವರ್ಷ ವಯಸ್ಸಾಗಿದ್ದಾಗ ಸದ್ವಿದ್ಯಾ ಸಂಜೀವಿನಿ ಪಾಠಶಾಲೆ ಶೃಂಗೇರಿ ಇಲ್ಲಿ ವೇದಾಭ್ಯಾಸಕ್ಕಾಗಿ ಸೇರಿಕೊಳ್ತಾರೆ ಹಾಗೂ ಹೆಚ್ಚಿನ ವೇದಾಂತದ ಶಿಕ್ಷಣಕ್ಕಾಗಿ ಬೆಂಗಳೂರಿನಲ್ಲಿರುವ ಭಾರತೀಯ ಗಿರ್ವಾಣ ಪ್ರೌಢ ವಿದ್ಯಾವರ್ಧಿನಿ ಶಾಲೆ ಇಲ್ಲಿಗೆ ಸೇರಿಕೊಳ್ತಾರೆ ಈ ಬಾಲಕರನ್ನು ಹತ್ತಿರದಿಂದ ಗಮನಿಸಿದ್ದ ಆಗಿನ ಮೂವತ್ತ್ಮೂರನೆಯ ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ 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 ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳು ಇವರ ಒಂದು ಅಗಾಧವಾದ ಪಾಂಡಿತ್ಯವನ್ನು ಗುಣ ಸ್ವಭಾವವನ್ನು ಭಕ್ತಿ ಶ್ರದ್ಧೆಗಳನ್ನು ಇತ್ಯಾದಿಗಳನ್ನೆಲ್ಲ ಗಮನಿಸಿ ಇವರನ್ನೇ ತಮ್ಮ ಉತ್ತರಾಧಿಕಾರಿ ಅಂತ ತೀರ್ಮಾನಿಸಿರ್ತಾರೆ ಇವರು ಈ ಬಗ್ಗೆ ಒಂದು ಪತ್ರವನ್ನು ಬರೆದು ರಾಮಶಾಸ್ತ್ರಿಗಳವರು ಕೈ ಕೊಡ್ತಾರೆ ಅವರದನ್ನು ತೆಗೆದುಕೊಂಡು ಬಂದು ಕೃಷ್ಣರಾಜ ಒಡೆಯರು ಅಂತ ಏನು ಮೈಸೂರಿನ ಆಗಿನ ಮಹಾರಾಜರಿದ್ದರು ಅವರು ತಿಳ್ಸ್ತಾರೆ ನಂತರ ನರಸಿಂಹ ಶಾಸ್ತ್ರಿ ಇರ್ತಾರಲ್ಲ ಅವರು ಶೃಂಗೇರಿಗೆ ಬರ್ತಾರೆ ಆದರೆ ಅವರು ಶೃಂಗೇರಿಗೆ ಬರುವಷ್ಟೊತ್ತಿಗೆ ಆಗಿನ ಗುರುಗಳು ವಿದೇಹ ಮುಕ್ತಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ಏಳು ನಾಲ್ಕು ಸಾವಿರದ ಒಂಬೈನೂರ ಹನ್ನೆರಡರಂದು ನರಸಿಂಹಶಾಸ್ತ್ರಿಯವರೆಗೆ ಶ್ರೀ 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 ಸತ್ಯಾನಂದ ಸರಸ್ವತಿ ಮಹಾಸ್ವಾಮಿಗಳು ಸನ್ಯಾಸಿ ದೀಕ್ಷೆಯನ್ನು ಕೊಡ್ತಾರೆ ಆಗಿನಿಂದ ಅವರ ಹೆಸರು ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅಂತ ಆಗುತ್ತೆ ಶ್ರೀಗಳು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಶೃಂಗೇರಿಯ ಶಾರದಾ ದೇವಸ್ಥಾನದ ಕುಂಭಾಭಿಷೇಕವನ್ನು ನೆರವೇರಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ದಿಗ್ವಿಜಯ ಯಾತ್ರೆಯನ್ನು ಕೈಗೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕಾಲಡಿಯಲ್ಲಿ ವೇದಾಂತ ಪಾಠಶಾಲೆಯನ್ನು ಅವರು ಸ್ಥಾಪಿಸ್ತಾರೆ ಅಲ್ಲಿಂದ ಅವರು ಹಿಂತಿರುಗಿ ಶೃಂಗೇರಿ ಬರುವಷ್ಟೊತ್ತಿಗೆ ಅವಧೂತ ಸ್ಥಿತಿಯನ್ನು ತಲುಪಿರುತ್ತಾರೆ ಅವರನ್ನು ಜೀವನ್ಮುಕ್ತರು ಅಂತ ಹೇಳಿ ಎಲ್ಲರೂ ಕರೀತಾ ಇರ್ತಾರೆ ಇಪ್ಪತ್ನಾಲ್ಕನೆಯ ಆಗಸ್ಟ್ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಶೃಂಗೇರಿಗೆ ಬಂದು ಶ್ರೀಗಳನ್ನು ಭೇಟಿಯಾಗಿ ಧಾರ್ಮಿಕ ವಿಷಯವಾಗಿ ಕೆಲವು ಮಾತುಕತೆಯನ್ನು ಆಡ್ತಾರೆ ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ನಾಲ್ಕು ಮಹಾಲಯ ಅಮಾವಾಸ್ಯ ದಿನ ಸ್ವಾಮಿಗಳು ಶೃಂಗೇರಿಯ ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಪದ್ಮಾಸನಸ್ಥರಾಗಿ ಮುಕ್ತಿಯನ್ನು ಪಡೆಯುತ್ತಾರೆ ಇವರ ಉಪನಯನ ಸನ್ಯಾಸ ಸ್ವೀಕಾರ ಮತ್ತು ಮುಕ್ತಿ ವಿಧೇಹ ಮುಕ್ತಿ ಈ ಮೂರು ಭಾನುವಾರವೇ ನಡೆಯುತ್ತೆ ಹೀಗೆ ಶ್ರೀಗಳು ಅನೇಕ ವಿಧವಾದ ಲೌಕಿಕವಾದ ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಇಂದಿಗೂ ಕೂಡ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಹೃದಯ ಸಿಂಹಾಸನದಲ್ಲಿ ಆರಾಧಿಸ್ತಾ ಇರ್ತಾರೆ ಅಂತ ಹೇಳಿ ಅನೇಕರು ಇಂದಿಗೂ ಕೂಡ ನಿತ್ಯ ಸ್ಮರಣೆಯನ್ನು ಮಾಡುವಂತಹ ಒಂದು ಗುಣ ಒಂದು ಅಂತಹ ಅತ್ಯುನ್ನತವಾದ ಸ್ಥಿತಿಯನ್ನು ಅವರು ತಲುಪಿದ್ದರು ಅಂತ ಜ್ಞಾನಿಗಳು ಹೇಳ್ತಾರೆ ಹೀಗೆ ಕೆಲವು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಬಿಟ್ಟು ಒಳ್ಳೆಯದು ಇದನ್ನು ಸ್ವೀಕರಿಸಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೆ ಸರ್ವ ಸಮೋಪಿತ ಅಂತ ಹೇಳ್ತಾ ಸರ್ವ್ ಶ್ರೀಕೃಷ್ಣಾರ್ಪಣಮಸ್ತು